ಕೇವಲ 12 ರೂಪಾಯಿಗೆ ನಿಮಗೆ ಬಗೆ ಬಗೆಯಾದಂತಹ ತಿಂಡಿ ಸಿಗುತ್ತೆ. ಆ ಮಳೆಯಲ್ಲೂ ಕೂಡ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಒದ್ದೆ ಬಟ್ಟೆಯ ಹಲೋ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಶ್ರೇಯಸ್. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನನ್ನ ಬೆಂಗಳೂರು ನಕ್ಷೆ ಅಂತ ನೋಡ್ತೀರಾ. ಐ ಕ್ರಿಯೇಟ್ ಕಂಟೆಂಟ್ ಆನ್ ಫುಡ್, ಟ್ರಾವೆಲ್, ಫ್ಯಾಷನ್, ಲೈಫ್ ಸ್ಟೈಲ್. ಸೊ ಈ ತರದ ಒಂದು ಟಾಪಿಕ್ಸ್ ಮೇಲೆ ಕಂಟೆಂಟ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ಸೊ ಈ ವಿಡಿಯೋದ ಟಾಪಿಕ್ ಏನು ಅಂದ್ರೆ, ಒಂದು ಹೊಸ ಕ್ಯಾಂಪೇನ್ ನ ಶುರು ಮಾಡ್ತಾ ಇದ್ದೀನಿ. ಹೌದು, ಅದಕ್ಕೆ ಮುಂಚೆ ಆ ಕ್ಯಾಂಪೇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಮುಂಚೆ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ನಿಮಗಾಗಿ ತರ್ತಿದ್ದೀನಿ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ದಿನದಿಂದ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ದಟ್ ಐ ಕ್ರಿಯೇಟ್ ಕ್ಯಾಂಪೇನ್ಸ್. ಸೊ ಜನರಿಗೆ ಸುಲಭವಾಗುವಂತಹ, ಜನರಿಗೆ ಬಹಳ ಇನ್ಫಾರ್ಮೇಶನ್ ಸಿಗುವಂತಹ ಕ್ಯಾಂಪೇನ್ಸ್ ನ ಕ್ರಿಯೇಟ್ ಮಾಡ್ತೀನಿ. ನನ್ನ ಮೊದಲನೇ ಕ್ಯಾಂಪೇನ್ ಬಂದು ಬಜೆಟ್ ಬೆಂಗಳೂರು ಅಂತ. ಬೆಂಗಳೂರಲ್ಲಿ ಎಲ್ಲಿ ನೀವು 100 ರೂಪಾಯಿ ಒಳಗೆ ಆರಾಮಾಗಿ ಅನ್ಲಿಮಿಟೆಡ್ ಒಂದು ಹೊತ್ತು ಊಟ ಮಾಡ್ಬೋದು ಅನ್ನೋದನ್ನ ಬಜೆಟ್ ಬೆಂಗಳೂರು ಕ್ಯಾಂಪೇನ್ ಮುಖಾಂತರ ತೋರಿಸಿದ್ದೆ. ಸೊ ಅದೇ ಥರ ನೆಕ್ಸ್ಟ್ ಕ್ಯಾಂಪೇನ್ ಬಂದು ಟ್ರಾವೆಲ್ ರಿಲೇಟೆಡ್ ಆಗಿತ್ತು, ಎಕ್ಸ್ಪ್ಲೋರ್ 360 ಅಂತ. ಸೊ ವೀಕೆಂಡ್ ಆದರೆ ನಮಗೆ ಹೊಸ ಜಾಗ ಬೇಕು, ಹೊಸ ಎಲ್ಲಿ ಹೋಗೋದು, ಏನು ಪ್ಲ್ಯಾನ್ ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ. ಅದರಲ್ಲೂ ಕಮ್ಮಿ ಬಜೆಟ್ ಇದ್ರಂತೂ ಇನ್ನೂ ಜಾಸ್ತಿ ತಲೆ ಕೆಟ್ಟೋಗುತ್ತೆ. ಯಾಕಂದರೆ ಒಂದ್ಸಲಿ ಗಾಡಿ ಎತ್ಕೊಂಡು ಹೋಗ್ತೀರಾ ಅಂದರೆ ಮಿನಿಮಮ್ 1,000 ರೂಪಾಯಿ ಖರ್ಚಾಗುತ್ತೆ ಅಂತ ತಲೆಯಲ್ಲಿರುತ್ತೆ. ಸೊ ಹೇಗೆ ನೀವು 360 ರೂಪಾಯಿ ಒಳಗೆ ಪರ್ ಹೆಡ್, 360 ರೂಪಾಯಿ ಒಳಗೆ ಇನ್ಕ್ಲೂಡಿಂಗ್ ಫುಡ್, ಟ್ರಾವೆಲ್, ಫ್ಯೂಯಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಪಾರ್ಕಿಂಗ್, ಎಂಟ್ರಿ ಇರ್ಬೋದು, ಸೊ ಅದನ್ನೆಲ್ಲಾನು ಇನ್ಕ್ಲೂಡ್ ಆಗುವಂಥ 360 ರೂಪಾಯಿ ಒಳಗೆ ಹೇಗೆ ನೀವು ಬೆಂಗಳೂರು ಸುತ್ತಮುತ್ತ ಟ್ರಾವೆಲ್ ಮಾಡ್ಬೋದು, ಆ ಥರ ಜಾಗಗಳನ್ನ ಫೀಚರ್ ಮಾಡಿದ್ದೆ. ಅದು ಬಂದು ನನ್ನ ಎರಡನೇ ಕ್ಯಾಂಪೇನ್ ಆಗಿತ್ತು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇವಾಗ ಒಂದು ಹೊಸ ಕ್ಯಾಂಪೇನ್ನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಎರಡರಲ್ಲೂ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಿಮಗೆ ಲಾಂಗರ್ ಡ್ಯೂರೇಷನ್, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಸೊ ಆ ಥರದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ನಾರ್ಮಲ್ ಆಗಿ ರೀಲ್ಸ್ ಹೇಗೆ ವಾಯ್ಸ್ ಓವರ್ ಕೊಡ್ತಾ ಇದ್ನೋ ಆ ಥರದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಈ ಕ್ಯಾಂಪೇನ್ ವಿಷಯಕ್ಕೆ ಬರೋದಾದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೆ, ಒಂದು ಚಿಕ್ಕ ಸರ್ವೆ ಥರ ಮಾಡೋಣ ಅಂತ. ಬೆಂಗಳೂರಲ್ಲಿ ನೀವು ಬೆಳಗ್ಗೆ ಎದ್ರೆ ನೀವು ನೋಡ್ಬೋದು, ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಸ್ಕೂಲಿಂದ ಹಿಡಿದು ಕೆಲಸಕ್ಕೆ ಹೋಗೋರಿಂದ ಹಿಡಿದು ಪ್ರತಿಯೊಬ್ಬರು ಹರಿಬರಿಲಿರ್ತಾರೆ. ಸೊ ಬೆಳಗ್ಗೆ ಆದರೆ ರೋಬೋಟ್ಗಳ್ತಾರೆ, ಎದ್ದು ಓಡಾಡ್ತಿರ್ತಾರೆ. ಸೊ ಎದ್ದು ರೆಡಿಯಾಗಿ ಹೋಗಬೇಕಾದ್ರೆ ಮನೆಯಲ್ಲಿ ತಿಂಡಿ ಮಾಡೋದಿಲ್ಲ, ಕೆಲವರು ಹೋಟ್ಲಲ್ಲಿ ತಿಂತಾರೆ. ಸೊ ಅಂಥವ್ರಿಗೆ ಒಂದು ಪ್ರಶ್ನೆ ಥರ ಹಾಕಿದ್ದೆ, ಒಂದು ಸಣ್ಣ ಸರ್ವೆ ಮಾಡೋಣ ಅಂತ. ಆನ್ ಆನ್ ಆ್ಯಾವ್ರೇಜ್ ಎಷ್ಟು ಖರ್ಚು ಮಾಡ್ತೀರಾ ನೀವು ಒಂದು ಹೋಟೆಲ್ಗೆ ತಿಂಡಿಗೆ ಅಂತ ಹೋದರೆ, ನೀವು ಕೊಡುವಂಥ, ನೀವು ಆರ್ಡರ್ ಮಾಡುವಂಥ ನಿಮ್ಮ ಫೇವ್ರೇಟ್ ಫುಡ್ ಐಟಮ್ ಯಾವುದು, ಅದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತ ಕೇಳಿದ್ದೆ. ಸಾಕಷ್ಟು ಕಮೆಂಟ್ಸ್ಗಳು ಬಂದವು. 50 ರೂಪಾಯಿ ಮಸಾಲೆ ದೋಸೆ, 80 ರೂಪಾಯಿ ಪೂರಿ, 3 ಇಡ್ಲಿಗೆ 2 ಇಡ್ಲಿ, 1 ವಡೆ ಇಡ್ಗೆ 45 ರೂಪಾಯಿ. ಸೊ ಸಾಕಷ್ಟು ಕಮೆಂಟ್ಸ್ಗಳು ಓದ್ದೆ. ಒಂದು ಲೆಕ್ಕ ಹಾಕಿ ಒಂದು ಅಂದಾಜು ನೋಡಿದ್ರೆ 40-50 ರೂಪಾಯಿ ನೀವು ಖರ್ಚು ಮಾಡ್ತೀರಾ ಒಂದು ಬೆಳಗಿನ ಜಾವ ಒಂದು ಹೊತ್ತು ತಿಂಡಿಗೆ. ಸೊ ನನ್ನ ತಲೆಯಲ್ಲೇ ಮೂಡಿದಂತಹ ಪ್ರಶ್ನೆ ಏನು ಅಂದರೆ, ಆರ್ ದೇರ್ ಎನಿ ಫುಡ್ ಪಾಯಿಂಟ್ಸ್ ಇನ್ ಬೆಂಗಳೂರು? ಬೆಂಗಳೂರಲ್ಲಿ ಬರೀ 20 ರೂಪಾಯಿ ಅಥವಾ ಅದರ ಒಳಗೆ ಬೆಳಗಿನ ಜಾವ ತಿಂಡಿ ಸಿಗುವಂತಹ ಜಾಗಗಳಿದೆಯಾ ಅನ್ನೋ ಒಂದು ಪ್ರಶ್ನೆ ನನ್ನ ತಲೆಯಲ್ಲೇ ಮೂಡಿತು. ಸೊ ಆ ಪ್ರಶ್ನೆನ ನಾನು ಹುಡುಕ್ತಾ ಬಹಳಷ್ಟು ರಿಸರ್ಚ್ ಮಾಡಿದೆ. ಸೊ ಅದು ರಿಸರ್ಚ್ ಬಗ್ಗೆನೂ ಹೇಳ್ತೀನಿ. ಸೊ ಆ ಥರದ್ದೊಂದು ಕ್ಯಾಂಪೇನ್, ಒಂದು ಪ್ರಶ್ನೆ, 20 ರೂಪಾಯಿ ಒಳಗೆ ನಿಮಗೆ ಬೆಂಗಳೂರಲ್ಲಿ ಫುಡ್ ಐಟಮ್ಸ್ ಅಂದರೆ ಬ್ರೇಕ್ಫಾಸ್ಟ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಯ ಉತ್ತರನೇ ಈ ಒಂದು ಹೊಸ ಕ್ಯಾಂಪೇನ್. ಈ ಕ್ಯಾಂಪೇನಿನ ಹೆಸರು ಭರ್ಜರಿ ಬ್ರೇಕ್ಫಾಸ್ಟ್. ಕ್ಯಾಂಪೇನ್ ಶುರು ಮಾಡೋಣ ಅಂದ್ಕೊಂಡಿದ್ದೆ, ಮಳೆ ಶುರುವಾಯಿತು, ಹಿಂಸೆ ಆಗೋಯ್ತು. ರೇನ್ ರೇನ್ ಐ ಡೋಂಟ್ ಲೈಕ್, ಐ ಅವಾಯ್ಡ್, ಬಟ್ ರೇನ್ ಲೈಕ್ಸ್ ಕ್ಯಾಂಟ್ ಅವಾಯ್ಡ್. ಈ ಥರ ಹೇಳಿಕೊಂಡು ನಡೀರಿ ಆಗಲಿ, ಇನ್ನೇನು ಕ್ಯಾಂಪೇನ್ ಶುರು ಮಾಡೋದ್ಮೇಲೆ ವಾಪಸ್ ಬರೋದು ಏನಿದೆ ಹಿಂದೆ ಅಂದ್ಬಿಟ್ಟು ನಡೀರಿ ಅಂತ ಶೂಟ್ ಮಾಡೋಕ್ಕಾದ್ರೂ ಹೊರಟೆ. ಒದ್ದೆ ಬಟ್ಟೆ ಅಂತ ಮೊದಲನೇ ಲೊಕೇಶನ್ನ ರಿವೀಲ್ ಮಾಡುವಂಥ ಸಮಯ. ಸೊ ಈ ಲೊಕೇಶನ್ ಬಂದು ವಿಲ್ಸನ್ ಗಾರ್ಡನಲ್ಲಿದೆ. ಹೋಟೆಲ್ನ ಹೆಸರು ಬಂದು ಗಣೇಶ್ ಹೋಟೆಲ್ ಅಂತ. ಸುಮಾರಷ್ಟು ವರ್ಷಗಳಿಂದ ಇದೆ. ಈ ಜಾಗದ ಸ್ಪೆಷಾಲಿಟಿ ಏನು ಅಂದರೆ, ಕೇವಲ 12 ರೂಪಾಯಿಗೆ ನಿಮಗೆ ವಿಧ ವಿಧವಾದಂತಹ ತಿಂಡಿ ಸಿಗುತ್ತಿಲ್ಲ. ಹೌದು, ನಾನು ಹೇಳ್ತಾ ಇರೋದು ಅಪ್ಪಟ ಸತ್ಯ. 12 ರೂಪಾಯಿ, 12 ರುಪೀಸ್, ಕೇವಲ 12 ರೂಪಾಯಿಗೆ ನಿಮಗೆ ಬಗೆ ಬಗೆಯಾದಂತಹ ತಿಂಡಿ ಸಿಗುತ್ತೆ. ಕೇಸರಿ ಬಾತ್ ಇರ್ಬೋದು, ಬಿಸಿಬೇಳೆ ಬಾತ್ ಇರ್ಬೋದು, ಖಾರ ಬಾತ್ ಇರ್ಬೋದು, ಸೊ ಚಿತ್ರಾನ್ನ, ಅವಲಕ್ಕಿ, ಸೊ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ದಿನದ ಮೆನ್ಯು ಚೇಂಜ್ ಆಗುತ್ತೆ. 12 ರೂಪಾಯಿಗೆ ಈ ಕಾಲದಲ್ಲೂ, ಸೊ ಕೋವಿಡಿಂದ ಬಂದು ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ, ಫ್ಯೂಯಲ್ ಪ್ರೈಸಿಂದ ಹಿಡಿದು ಫುಡ್ಡಿಂದ ಹಿಡಿದು ನಾರ್ಮಲ್ ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ. ಆದರೆ ಈಗಲೂ ಕೂಡ ಅದೇ ಪ್ರೈಸ್, 12 ರೂಪಾಯಿಗೆ ಇವರು ತಿಂಡಿನ ಸರ್ವ್ ಮಾಡ್ತಾ ಇದ್ದಾರೆ. ನಾನು ಮಳೆಯಿಂದ ಸ್ವಲ್ಪ ಲೇಟಾಗಿ ಹೋದೆ, ಒಂದು ನನ್ನ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಸುಮಾರು 10 ಗಂಟೆ ಆಗಿತ್ತು. ಓಪನ್ ಇದೆಯಾ ಕ್ಲೋಸ್ ಇದೆಯಾ ಗೊತ್ತಿರಲಿಲ್ಲ, ಆದರೂ ಸರಿ ನೋಡೋಣ ಅಂತ ಹೋದೆ.
ಜನ ಇನ್ನೂ ಕೂಡ ಅಲ್ಲಿ ಇದ್ರು, ಜನ ತಗೊಂತಾ ಇದ್ರು, ತಿಂಡಿ ತಿಂತಾ ಇದ್ರು. ಬೇಳೆ ಬಾತ್ನ ತಗೊಂಡೆ, 12 ರೂಪಾಯಿ ಕೊಟ್ಟು ಬಿಸಿಬೇಳೆ ಬಾತ್ನ ತಗೊಂಡೆ. ಸೊ ಅಲ್ಲೇ ಸೈಡಲ್ಲಿ ನಿಂತು ಅದನ್ನ ಟೇಸ್ಟ್ ಕೂಡ ಮಾಡಿದೆ, ಅದ್ಭುತವಾಗಿತ್ತು. 12 ರೂಪಾಯಿಗೆ ಯಾವುದೇ ಥರದ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ನೀವು ಅನ್ಕೊಬೋದು 12 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಪಕ್ಕ ಏನೋ ಒಂದು ಡಿಫೆಕ್ಟಿವ್ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ ಅಡುಗೆ ಮಾಡೋದಕ್ಕೆ. ಆ ಥರ ಯಾವುದೇ ಇಲ್ಲ. ನೀವು ಅಲ್ಲಿ ಹೋಗಿ ಟೇಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ದಟ್ ಇಟ್ಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್, ನಿಮ್ಮ ಹೆಸರು? ಲೋಕೇಶ್ ಕುಮಾರ್. ಲೋಕೇಶ್ ಕುಮಾರ್, ಎಷ್ಟು ಅವರ ತಿಂಗಳಿಂದ ಎಷ್ಟು ವರ್ಷದಿಂದ ಇಲ್ಲಿ ತಿಂತಾ ಇದ್ದೀರಾ? ಇಲ್ಲಿ ನಾವು ಸ್ಕೂಲ್ ಕೆಲಸ, ಸ್ಕೂಲ್ ಡ್ರೈವರು, ವ್ಯಾನ್ ಡ್ರೈವರು. ಸುಮಾರು ಒಂದು 8 ವರ್ಷದಿಂದ ಬರ್ತಾ ಇದೆ. 8 ವರ್ಷದಿಂದ ಬರ್ತಾ. ಅದೇ ಪ್ರೈಸು, ಅದೇ ಟೇಸ್ಟು? ಪ್ರೈಸು ಮೊದಲು ಆಕಡೆ ಇತ್ತು ಹೋಟ್ಲು, ಅವಾಗ ಕಮ್ಮಿ ಇತ್ತು, ಕೈಗೆ ಬಂದಾಗ ಜಾಸ್ತಿ ಮಾಡಿದೆ. ಈಗಿನ ಕಮ್ಮಿಗೆ ಎಲ್ಲೋ ಇದು ಮಾಡಿದೆ ಅದು. ಈ ಕಾಲದಲ್ಲಿ ಎಲ್ಲಾ ಪ್ರೈಸ್ ಜಾಸ್ತಿ ಆಗಿ ಕೊರೋನಾ ಬಂದು, ಕೋವಿಡ್ ಬಂದು, ಹೌದೌದು, ಎಲ್ಲಾ ಪ್ರೈಸ್ ಜಾಸ್ತಿ ಆದ್ರೂ 12 ರೂಪಾಯಿ 12 ರೂಪಾಯಿ ಕೊಡ್ತಾರೆ. ಎಲ್ಲೂ ಸಿಗೋದಿಲ್ಲ, ಬೆಂಗಳೂರಲ್ಲಿ ಆಟೋ ಓಡಿಸೋದು ಎಲ್ಲ ಕಡೆನೂ ಇದು ಮಾಡಿದ್ದೀವಿ. ಸೊ ಈ ಥರ ಪ್ರೈಸ್ ಎಲ್ಲ ಇಲ್ಲ. ದೇವ್ರವ್ರಿಗೆ ಆಯ್ತು, ಹಾಗಾಗಿ ಕೊಟ್ಟು ಚೆನ್ನಾಗಿ ಕಾಪಾಡಿ. ಥ್ಯಾಂಕ್ ಯು ಸರ್. ಈ ಥರ ಒಂದು ಜನರ ಸೇವೆನ ಅವರು ಮತ್ತಷ್ಟು ಕಂಟಿನ್ಯೂ ಮಾಡಲಿ ಸಹ, ಇನ್ನು ಸುಮಾರು ವರ್ಷ ಅವ್ರಿಗೆ ಇದೇ ಥರ ಸೇವೆ ಮಾಡುವಂತಹ ಶಕ್ತಿ ದೇವರವ್ರಿಗೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಇದೇ ಥರ ಸ್ಪೆಷಲ್ ಜಾಗನ ತರ್ತೀನಿ. ಕೇವಲ 5 ರೂಪಾಯಿಗೆ ಇಡ್ಲಿ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ. ಅದೇ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.